ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ತರ್ತೇನೆ ಅಂತ ಬಿಜೆಪಿ ಹಲವಾರು ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ ಅವರಿಗೆ ತಾಕತ್ತು ಇದ್ದರೆ ಮೊದಲು ನನ್ನ ಎದೆಯ ಮೇಲೆ ಬುಲ್ಡೋಸರ್ ಹರಿಸಿ ನೋಡಲಿ ಆಮೇಲೆ ನನ್ನ ಸಮುದಾಯದ ಮನೆಯವರ ಮೇಲೆ ಬುಲ್ಡೋಸರ್ ಹರಿಸೋದು ನಾನು ಕೇಳೋದು ಕ್ವೆಶ್ಚನ್ ಮಾಧ್ಯಮದವರ ಮುಖಾಂತರ ಸಂವಿಧಾನದ ಕಾನೂನಿನ ಯಾವ ಪರಿಚ್ಛೇದನದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆಗೆ ಅವಕಾಶವನ್ನು ನೀಡಿದೆ ಇದು ಇಲ್ಲೀಗಲ್ ಅಲ್ವಾ ಅವರು ಮಾಡ್ತಾ ಇರೋದು ಅಸಂವಿಧಾನಿಕ ಅಲ್ಲ ಇದರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಒಬ್ಬರೊಂದು ಕಷ್ಟದಿಂದ ಕಟ್ಟಿದಂತ ಮನೆಯನ್ನು ಪ್ರೊಟೆಸ್ಟ್ ಮಾಡಿದ್ದಾರೆ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿ ಅವರ ಧ್ವನಿಯನ್ನು ಅಡಗಿಸುವ ಒಂದು ಷಡ್ಯಂತ್ರದ ದೊಡ್ಡ ಭಾಗ ಅಲ್ವಾ ಇದು ಸಿಟಿ ರವಿಯವರಿಗೆ ನಾನು ಕ್ವೆಶ್ಚನ್ ಕೇಳ್ತೇನೆ 1992 ರಲ್ಲಿ ಬಾಬರಿ ಮಸೀದಿಯನ್ನು ಒಡೆದು ದೇಶಾದ್ಯಂತ ಕೋಮುಗಲಭೆಯನ್ನು ಸೃಷ್ಟಿಸಿದಂತ ಅಡ್ವಾಣಿ ಹಿಡಿದು ಉಮಾಭಾರತಿಯಿಂದ ಹಿಡಿದು ಬಿಜೆಪಿಯ ಘಟಾನುಘಟಿ ನಾಯಕರ ಮನೆಗಳ ಮೇಲೆ ಬುಲ್ಡೋಸರ್ ಮಾಡುವಂಥ ತಾಕತ್ತು ನಿಮಗೆ ಇದೆಯಾ ನೋಡ ತೋರಿಸಿಕೊಡ್ಲಿ ಇವರು ಇವತ್ತು ಸಮಾಜವನ್ನು ಒಡೆಯುವಂಥ ಹಿಂದೂ ಮುಸ್ಲಿಂ ಎಂಬ ಒಂದು ಇದನ್ನು ಸೃಷ್ಟಿಸಿ ಜನರನ್ನು ಮರಳು ಮಾಡಿ ತಮ್ಮ ವೋಟ್ ಬ್ಯಾಂಕ್ ರಾಜಕೀಯವನ್ನು ಬೆಳೆಸುವಲ್ಲಿ ಬಿಜೆಪಿ ಸಫಲವಾಗ್ತಾ ಇದೆ ಅದಕ್ಕೆ ಎಲ್ಲರೂ ಆಹಾರವಾಗ್ತಾ ಇದ್ದಾರೆ ಅದರ ಮುಂದುವರಿದ ಭಾಗವಾಗಿ ರಾಜಕೀಯದ ಬಿಜೆಪಿಯ ನಾಯಕರು ಕೊಡುವಂಥ ಇಂಥ ಹೇಳಿಕೆಗಳು ನಾನು ಕಾನೂನು ಪಾಲಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಇಂಥ ನಾಯಕರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಿ ಕಾನೂನಾತ್ಮಕವಾಗಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಇದರ ಅರಿವನ್ನು ಮೂಡಿಸಿ ಇಲ್ಲಿ ಜನರ ಮಧ್ಯೆ ಸಮುದಾಯದ ಮಧ್ಯೆ ಭೇದ ಭಾವ ಉಂಟಾಗ್ತಾ ಇದೆ ಇದನ್ನು ತಾವು ತಡೆಯಬೇಕು ಹಿಜಾಬ್ ವಿಚಾರದಲ್ಲಿ ನಿಜವಾಗಿಯೂ ಬಹಳ ಖೇದ ಅನ್ನಿಸ್ತಾ ಇದೆ ನನ್ನ ಸಮುದಾಯ ಬಹಳ ಒಂದು ಕನ್ಫ್ಯೂಷನ್ ಮೋಡಲ್ಲಿದೆ ಅಂತ ಹೇಳ್ಬೋದು ಯಾಕಂದರೆ ಹಿಜಾಬ್ ಹಾಕಬಾರ್ದು ಹಿಜಾಬ್ ಹಾಕಬೇಕು ಎಂಬ ಒಂದು ಸನ್ನಿವೇಶ ಈಗ ನಾನು ಕೂಡ ಒಬ್ಬ ತಂದೆಯಾಗಿ ನನಗೆ ಕೂಡ ಮಗಳಿದ್ದಾಳೆ ನನ್ನ ಮಗಳನ್ನು ಹಿಜಾಬ್ ಇಲ್ಲದೆ ಶಾಲೆಗೆ ಕಲಿಸಲಿಕ್ಕೆ ನನಗೆ ಕೂಡ ಮನಸ್ಸಿಲ್ಲ ನಾನು ಸಮುದಾಯದ ನಾಯಕರೊಂದಿಗೆ ಸಮುದಾಯದ ರಾಜಕೀಯ ಪಕ್ಷದ ನಾಯಕರುಗಳೊಂದಿಗೆ ಉಲಮಾಕ್ಕಳೊಂದಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಒಂದಾಗಿ ಕುಳಿತು ಚರ್ಚಿಸಿ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಹೇಳಿಕೊಡಿ ಸಮುದಾಯಕ್ಕೆ ಅವರು ಹಿಜಾಬ್ ಹಾಕಬೇಡವೋ ಬೇಡವೋ ಹಾಕಬೇಕಾ ಅದಕ್ಕೆ ಒಂದು ಪರಿಹಾರ ಅಥವಾ ಬೇಡ ನೀವು ಅದು ಹಾಕದೆ ಶಾಲೆಗೆ ಹೋಗ್ಬೋದು ಎಂಬುದರ ಬಗ್ಗೆ ಒಂದು ಕ್ಲಿಯರ್ ಆಗಿ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕೊಡಿ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ ನೋಡಿ ನನ್ನ ಸಮುದಾಯದಲ್ಲಿ ಅಂತ ವಿದ್ಯಾರ್ಥಿನಿಯರು ರ್ಯಾಂಕ್ ಬರುವಂಥ ಸ್ಟೂಡೆಂಟ್ಗಳು ಅವರಿವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಒಂದು ಕ್ಲಿಯರ್ ಸ್ಪಷ್ಟ ಸಂದೇಶವನ್ನು ತಾವುಗಳು ರವಾನಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಇದು ಇನ್ನಷ್ಟು ಜಟಿಲವಾಗಬಹುದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂಥ ಚರ್ಚೆಗಳು ವಿವಾದಗಳಿಗೆ ಎಡೆಯನ್ನು ಉಂಟು ಮಾಡ್ತಾ ಇದೆ ಇವತ್ತು ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕೊಡುವಂತಹ ಕೆಲವು ಹೇಳಿಕೆಗಳು ಸಂಬಂಧವಾಗಿದೆ ಅಸಂಬದ್ಧ ರೀತಿಯಲ್ಲಿ ಇನ್ನೊಬ್ಬರನ್ನು ಪ್ರವೋಕ್ ಮಾಡುವಂಥ ಸನ್ನಿವೇಶಕ್ಕೆ ಕೈ ಹಾಕ್ತಾ ಇದ್ದಾರೆ ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಒಂದು ಸ್ವಸ್ಥ ಸಮಾಜದಲ್ಲಿರುವಾಗ ನಾವು ಎಲ್ಲ ಆಗುಹೋಗುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಹೇಳಿಕೆಗಳನ್ನು ಕೊಡಬೇಕು ಆದಷ್ಟು ಬೇಡವಾದ ಹೇಳಿಕೆಗಳಿಂದ ನಾವು ನಿಲ್ಲಿಸಬೇಕು ಏನು ರೀತಿ ನಮಗೆ ಅಗತ್ಯವಿರುವಂಥ ವಿಶೇಷ ಇದುಗಳಿವೆ ಕಾರ್ಯಕ್ರಮಗಳಿವೆ ಅಥವಾ ಮಾತುಗಳಿವೆ ಅವುಗಳನ್ನು ಮಾತಾಡಬೇಕೇ ಹೊರತು ಸುಮ್ಮನೆ ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟು ಇನ್ನೊಂದು ಸಮುದಾಯವನ್ನು ಅಥವಾ ಇನ್ನೊಂದು ವರ್ಗವನ್ನು ಕೆರಳಿಸುವ ವಿಭಾಗಕ್ಕೆ ನಾವು ಹೋಗಬಾರ್ದು ಒಂದು ಇನ್ನು ಹಾಗೆ ಏನಾದರೂ ಸೀರಿಯಸ್ ಸಮಸ್ಯೆಗಳಿದ್ದು ಕಾನೂನು ಪಾಲಕರಿದ್ದಾರೆ ಇಲ್ಲಿ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಒಂದು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥ ಒಂದು ಇದು ಇದೆ ನಮಗೆ ಒಂದು ವ್ಯವಸ್ಥೆ ಇದೆ ಅದರ ಮುಖಾಂತರ ನಾವು ಹೋಗಬೇಕು ಮತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ಕೆಲವು ಸನ್ನಿವೇಶಗಳಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥ ಕೆಲವು ಜವಾಬ್ದಾರಿಯುತ ಜನರು ಅವರ ಬೇಜವಾಬ್ದಾರಿಯುತ ಹೇಳಿಕೆಗಳು ಸಮಾಜಕ್ಕೆ ಮಾರಕವಾಗ್ತಾ ಇದೆ ಇದರ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ಮಾತಾಡಬೇಕು ಧ್ವನಿ ಎತ್ತಬೇಕು ಡೆಫಿನೆಟ್ಲಿ ನಾವು ಸುಮ್ಮನೆ ಕೂತ್ಕೊಳ್ಬೇಕು ಅನ್ಯಾಯದ ವಿರುದ್ಧ ಮಾತಾಡಬಾರ್ದು ಅಂತಲ್ಲ ಇವತ್ತು BJP ಸಂಘ ಪರಿವಾರ ಅನ್ಯಾಯದ ವಿರುದ್ಧ ಹೋರಾಡುವವರನ್ನು ದಮನಿಸುವ ಕೆಲಸಕ್ಕೆ ಹೋಗಿರುವಾಗ ನಾವು ಸಂಘಟಿತರಾಗಿ ಇವರ ವಿರುದ್ಧ ಹೋರಾಡಬೇಕು ಅದು ಹಿಂದೂ ಮುಸ್ಲಿಂ ಕ್ರೈಸ್ತರೆಂದಾಗಿಲ್ಲ ನಾವೆಲ್ಲ ಭಾರತೀಯ ಸಿಂಗಲ್ ಇದಿದೆ ನಮಗೆ ನಾವೊಂದು ಐಡೆಂಟಿಟಿ ಭಾರತೀಯತೆ ಇಲ್ಲಿ ಸಂಘ ಪರಿವಾರ ಎಂಬುದು ನಮ್ಮ ಕಾಮನ್ ಶತ್ರು ಆಗಿದೆ ಅದರ ವಿರುದ್ಧ ಎಲ್ಲರೂ ಹೋರಾಡಬೇಕು ಇವತ್ತು ಹಿಂದೂಗಳಿಗೆ ಕೂಡ RSS ಮಾರಕವಾಗಿದೆ ಎಂಬುದನ್ನು ಅಲ್ಲಗಳು ಅಂತಲ್ಲ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ ಹಿಂದೂಗಳಿಗೆ ಕ್ರೈಸ್ತರಿಗೆ ದಲಿತರಿಗೆ ಆದಿವಾಸಿಗಳಿಗೆ RSS ಮಾರಕವಾಗಿದೆ ಅದರ ವಿರುದ್ಧ ಎಲ್ಲರೂ ಒಟ್ಟಾಗಬೇಕು ನಾವು ಇವತ್ತು ನಾವು ಕೇವಲ ಮುಸಲ್ಮಾನರನ್ನು ಮಾತ್ರ ನೋಡಿ ಅವರು ಸುಮ್ಮನೆ ಕುಳಿತುಕೊಂಡಿದ್ದಾರೆ ಅಂದರೆ ನಾಳೆ ಅವರವರ ಮನೆಗೆ ಹೊರಗೆ ಬರುವಾಗ ಅವರಿಗೆ ಗೊತ್ತಾಗೋದಿದು ಸೊ ಸಂಘಟಿತರಾಗುವಂಥ ಒಂದು ವ್ಯವಸ್ಥೆಗೆ ನಾವು ಕೈ ಹಾಕಬೇಕಾಗಿದೆ ಸರ್ವರು ಒಂದಾಗಿ ಹೋರಾಡಬೇಕಾಗಿದೆ ಅಷ್ಟೇ ನಾನು ನಿನ್ನೆ ಸರ್ವ ಇದರ ಜಮಾತ್ ಅವರ ಇದರಲ್ಲಿ ಮೀಟಿಂಗಲ್ಲಿ ಕೂಡ ಸ್ಪೆಷಲ್ಲಾಗಿ ಹೇಳಿದ್ದೇನೆ ಏನಂತ ಹೇಳಿದರೆ ಬುಲ್ಡೋಸರ್ ಕಾರ್ಯಾಚರಣೆ ಹೇಳಿಕೆಯಿಂದಾಗಿ ಮುಸ್ಲಿಂ ಸಮುದಾಯದ ಒಳಗೆ ಒಂದು ಹೆದರಿಕೆಯ ಕೃತಕ ಹೆದರಿಕೆಯನ್ನು ಉಂಟು ಮಾಡುವ ಒಂದು ಸನ್ನಿವೇಶವನ್ನು BJPಯ ನಾಯಕರು ಮಾಡ್ತಾ ಇದ್ದಾರೆ ನೋಡಿ ನಾವು ಇದನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಬೇಕಂದು ಅವರು ಭಾವಿಸುವುದಾದರೆ BJPಯ ನಾಯಕರು ಹುಚ್ಚರು ಎಂದು ಹೇಳಲಿಕ್ಕೆ ಭಾವಿಸ್ತೇನೆ ಇಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಕೈಕಟ್ಟಿ ಕೂತ್ಕೊಂಡಿಲ್ಲ ನಾವು
ನಮಗೂ ಕೂಡ ಗೊತ್ತಿದೆ ಅವರಿಗೆ ಉತ್ತರ ಹೇಳಲಿಕ್ಕೆ ಬಟ್ ಏನಂತ ಹೇಳಿದ್ರೆ ಈ ನೆಲದ ಮಣ್ಣಿನ ಗೌರವ ಕಾನೂನಿನ ಒಂದು ಗೌರವ ಇದೆ ಸರ್ವ ಸಮುದಾಯಗಳು ಬೆಸೆದುಕೊಂಡಿರುವ ಒಂದು ಬಂಧ ಇದೆ ಅದನ್ನು ನಾವು ಗೌರವಿಸುತ್ತೇವೆ ಅದಕ್ಕೆ ಚ್ಯುತಿ ಬರುವಂತ ಕೆಲಸ ನಮ್ಮಿಂದ ಆಗಬಾರದು ಕಾನೂನಿಗೆ ತೊಡಕಾಗಬಾರದು ಶಾಂತಿ ವ್ಯವಸ್ಥೆ ಭಂಗ ಆಗಬಾರದು ಎಂಬ ಒಂದು ಉದ್ದೇಶದಿಂದ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ ಇನ್ನು ಇದೇ ರೀತಿ ಇವರು ಮುಂದುವರಿಸಿದ್ರೆ ನಮಗೆ ಕೂಡ ಗೊತ್ತಿದೆ ನಾವು ಕೂಡ ಅದೇ ಪ್ರತಿ ಅದೇ ರೀತಿಯಲ್ಲಿ ಅದೇ ದಾಟಿಯಲ್ಲಿ ಉತ್ತರ ಕೊಡಬೇಕಾಗುತ್ತದೆ।